ಸ್ನೇಹಿತರೆ, ಇವತ್ತು ಇಡೀ ಜಗತ್ತು ಕೊರೋನಾ ಮಹಾಮಾರಿಯ ಹೊಡೆತದಿಂದ ತಲ್ಲಣಗೊಳ್ಳುತ್ತಾ ಇದೆ. ವಿಶ್ವ ಆರೋಗ್ಯ ಸಂಸ್ಥೆ ಈ ಕೊರೋನಾ ರೋಗವನ್ನು ಒಂದು ಪ್ಯಾಂಡಮಿಕ್ ಅಥವಾ ಮಹಾಮಾರಿ ಅಂತ ಡಿಕ್ಲೇರ್ ಮಾಡಿದ್ದು 11 ಮಾರ್ಚ್ 2020. ಈಗ ನಾವು ಮೇ 21ರಲ್ಲಿ ಇದ್ದೀವಿ, ಅಂದರೆ 1 ವರ್ಷ 2 ತಿಂಗಳಾಗಿದೆ ಇದು ಮಹಾಮಾರಿ ಅಂತ ಡಿಕ್ಲೇರ್ ಮಾಡಿ. ಈ 14 ತಿಂಗಳಲ್ಲಿ, ಕೇವಲ 14 ತಿಂಗಳಷ್ಟು ಸಣ್ಣ ಅವಧಿಯಲ್ಲಿ ಇದು ಎಷ್ಟರ ಮಟ್ಟಿಗೆ ಜಗತ್ತಿನಲ್ಲಿ ವ್ಯಾಪಿಸಿದೆ ಅಂತಂದರೆ, ಜಾನ್ ಹಾಪ್ಕಿನ್ಸ್ ಯೂನಿವರ್ಸಿಟಿಯ ರಿಸರ್ಚ್ ಸೆಂಟರ್, ಕೋವಿಡ್ ರಿಸರ್ಚ್ ಸೆಂಟರ್ನವರು ಪ್ರತಿದಿನ ಇದರ ಅಂಕಿ ಸಂಖ್ಯೆಗಳನ್ನು ಪ್ರಕಟಿಸ್ತಾರೆ. ಇತ್ತೀಚಿನ ಅವರ ಪ್ರಕಟಣೆ ಪ್ರಕಾರ ಇಡೀ ಜಗತ್ತಿನಲ್ಲಿ 16 ಕೋಟಿಗಿಂತ ಹೆಚ್ಚು ಜನ ಈ ಕೋವಿಡ್ ಮಹಾಮಾರಿಯ ತೆಕ್ಕೆಗೆ ಸಿಲುಕಿದ್ದಾರೆ. ವ್ಯಾಕ್ಸಿನ್ಗಳು, ಮಾತ್ರೆಗಳು ಅಥವಾ ಇತರೆ ಔಷಧಿಗಳೆಲ್ಲವೂ ಕೂಡ WTO ಪೇಟೆಂಟ್ಗೆ ಒಳಪಟ್ಟು ಬಿಡೋದ್ರಿಂದ ಇವತ್ತು ನಮ್ಮ ಮುಂದೆ ಬಹಳ ದೊಡ್ಡ ಸವಾಲು ಇರೋದು ಅಂತಂದರೆ, ಕೇವಲ ಕೆಲವೇ ಕಂಪನಿಗಳು ವ್ಯಾಕ್ಸಿನ್ಗಳನ್ನು ಉತ್ಪಾದನೆ ಮಾಡ್ತಾ ಇವೆ. ಅದರಿಂದ ಉತ್ಪಾದನೆ ಆಗ್ತಾ ಇರತಕ್ಕಂಥ ವ್ಯಾಕ್ಸಿನ್ನು ಬೇಡಿಕೆಗೆ ತಕ್ಕಂತೆ ಇಲ್ಲ, ಬಹಳ ದೊಡ್ಡ ಕೊರತೆ ಇದೆ. ಎರಡನೇದಾಗಿ ವ್ಯಾಕ್ಸಿನ್ಗಳ ಬೆಲೆಗಳು ಬಹಳ ದುಬಾರಿ ಆಗುತ್ತೆ. ಅದರಿಂದ 80% ಜಗತ್ತಿನ ಜನಸಂಖ್ಯೆ ಬಡ ದೇಶಗಳಲ್ಲೇ ಇರೋದರಿಂದ ಬಡ ದೇಶದ ಜನಗಳಿಗೆ ಇನ್ನೂ 2-3 ವರ್ಷ ಆದರೂ ಕೂಡ ಅವರ ದೇಶದಲ್ಲಿ ಬಹುತೇಕ ಜನಗಳಿಗೆ ವ್ಯಾಕ್ಸಿನೇಷನ್ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಇದು ಬಹಳ ದೊಡ್ಡ ಅಡ್ಡಿ. ಅದರಿಂದ 2020ರ ಅಕ್ಟೋಬರ್ ತಿಂಗಳಿನಲ್ಲಿ ದಕ್ಷಿಣ ಆಫ್ರಿಕಾ ಮತ್ತು ಭಾರತ ಎರಡೂ ಸೇರಿ ಈ ವಿಶ್ವ ವ್ಯಾಪಾರ ಸಂಘಟನೆಗೆ WTO ಡೈರೆಕ್ಟರ್ ಜನರಲ್ಗೆ ಒಂದು ಪೆಟಿಷನ್ ಅನ್ನು ಕೊಟ್ಟಿದ್ದಾರೆ. ಆ ಮನವಿ ಏನಪ್ಪ ಅಂತಂದರೆ, ಈ ಕರೋನಾ ಇಡೀ ಮನುಕುಲವನ್ನೇ ನಾಶ ಮಾಡ್ತಕ್ಕಂಥ, ಜಗತ್ತಿನ ಆರ್ಥಿಕತೆಯನ್ನೇ ಕುಸಿದು ಹೋಗುವ ಹಾಗೆ ಮಾಡ್ತಕ್ಕಂಥ ಮಹಾಮಾರಿ ಇದೆ. ಈ ಸಂದರ್ಭದಲ್ಲಿ ಕೊರೋನಾ ಸಂಬಂಧಪಟ್ಟಂತಹ ವ್ಯಾಕ್ಸಿನ್ಗಳಾಗಲಿ, ಔಷಧಗಳಾಗಲಿ, ಅದನ್ನು ತಪಾಸಣೆ ಮಾಡ್ತಕ್ಕಂಥ ಉಪಕರಣಗಳಲ್ಲಿ ಎಲ್ಲಕ್ಕೂ ಕೂಡ ಪೇಟೆಂಟ್ ಹಾಗೂ ಇತರ IPR ಅಂತ ಏನು ಕರಿತೀವಿ, ಬೌದ್ಧಿಕ ಆಸ್ತಿ ಹಕ್ಕುಗಳೇನಿದೆ ಅದರಿಂದ ಇವನ್ನೆಲ್ಲವೂ ಕೂಡ ನಾವು ಮುಕ್ತಗೊಳಿಸಬೇಕು. ಪೇಟೆಂಟನ್ನು ಸಂಪೂರ್ಣವಾಗಿ ತೆಗೆದುಹಾಕಬೇಕು ಕೊರೋನಾ ಔಷಧಿಗಳ ಮೇಲೆ, ವ್ಯಾಕ್ಸಿನ್ಗಳ ಮೇಲೆ, ಉಪಕರಣಗಳ ಮೇಲೆ ಅಂತ. ಆವಾಗ ಯಾರು ಬೇಕಾದರೂ ಕೊರೋನಾ ವ್ಯಾಕ್ಸಿನ್ಗಳನ್ನು ಉತ್ಪಾದನೆ ಮಾಡಬಹುದು, ಔಷಧಿಗಳನ್ನು ಉತ್ಪಾದನೆ ಮಾಡಬಹುದು. ಉತ್ಪಾದನೆ ಜಾಸ್ತಿ ಆಗುವಾಗ ಪೂರೈಕೆ ಜಾಸ್ತಿ ಆಗುತ್ತೆ, ಬೆಲೆ ಕಡಿಮೆ ಆಗುತ್ತೆ, ಪ್ರಪಂಚದ ಎಲ್ಲ ದೇಶಗಳಿಗೂ ಕೂಡ ನಾವು ವ್ಯಾಕ್ಸಿನೇಷನ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ. 2020ರ 21ರ ಡಿಸೆಂಬರ್ ಒಳಗಡೆ ನಾವು ಸಾಧ್ಯವಾದ ಮಟ್ಟಿಗೆ ಎಲ್ಲರನ್ನು ಕೂಡ ವ್ಯಾಕ್ಸಿನೇಟ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ಬಹುರಾಷ್ಟ್ರೀಯ ಕಂಪನಿಗಳ ಲಾಭಕ್ಕೆ ಹೊಡೆತ ಬಿದ್ದರೂ ಪರವಾಗಿಲ್ಲ, ಪ್ರಪಂಚದ ಜನತೆಯನ್ನು ಉಳಿಸೋದಕ್ಕೋಸ್ಕರ ಮಾನವೀಯತೆಯ ಆಧಾರದ ಮೇಲೆ WTO ಈ ವ್ಯಾಕ್ಸಿನ್ಗಳ ಮೇಲೆ ಮತ್ತು ಈ ಔಷಧಿಗಳ ಮೇಲೆ ಅಥವಾ ಉಪಕರಣಗಳ ಮೇಲೆ ಇರತಕ್ಕಂಥ ಎಲ್ಲ IPR ಗಳನ್ನು, ಬೌದ್ಧಿಕ ಆಸ್ತಿಯ ಹಕ್ಕುಗಳನ್ನು ಸಂಪೂರ್ಣವಾಗಿ ತೆಗೆದುಹಾಕಬೇಕು ಅಂತ ಹೇಳಿ ಭಾರತ ಮತ್ತು ಸೌತ್ ಆಫ್ರಿಕಾ ಮನವಿಯನ್ನು ಕೊಟ್ಟಿವೆ. ಅದು ಬೇರೆ ಬೇರೆ ಹಂತದಲ್ಲಿ ಚರ್ಚೆಯಲ್ಲಿದೆ. ಅಮೆರಿಕಾ ಈಗಾಗಲೇ ಒಪ್ಪಿಕೊಂಡಿದೆ, ಯುರೋಪಿಯನ್ ಯೂನಿಯನ್ ಒಪ್ಪಿಕೊಂಡಿದೆ, ಡಾಕ್ಟರ್ಸ್ ವಿತೌಟ್ ಬಾರ್ಡರ್ಸ್ ಅಂತಕ್ಕಂಥ ಒಂದು ಜಾಗತಿಕ ವೈದ್ಯಕೀಯ ಸಂಘ ಅದು ಒಪ್ಪಿಕೊಂಡಿದೆ. ಈ ರೀತಿ ನಡೀತಾ ಇದೆ. ಈಗ ಭಾರತದಲ್ಲಿ ಇನ್ನೊಂದು ರಾಷ್ಟ್ರೀಯವಾದಿ ಅಥವಾ ರಾಷ್ಟ್ರಭಕ್ತ ಸಂಘಟನೆ ಏನಿದೆ, ಸ್ವದೇಶಿ ಜಾಗರಣ ಮಂಚ್ ಅಂತ, ಸ್ವದೇಶಿ ಜಾಗರಣ ಮಂಚ್ ಕೂಡ ಭಾರತ ಸರ್ಕಾರದ ಬೆಂಬಲಕ್ಕೆ ನಿಂತು ಈಗ ಅದು ಕೂಡ ಒಂದು ಆನ್ಲೈನ್ ಪೆಟಿಷನ್ನನ್ನು WTOಗೆ ಕೊಡೋದಿದೆ. ಇದೇ ಬೇಡಿಕೆ, ಒಂದು ತಾತ್ಕಾಲಿಕವಾಗಿ ಅಂದರೆ ಕೊರೋನಾ ಎಲ್ಲಿದವರೆಗೆ ಭೂಮಿಯಲ್ಲಿ ನಾಶವಾಗೋದಿಲ್ವೋ ಅಲ್ಲಿಯ ತನಕ WTOನಲ್ಲಿ ಈ ಕೊರೋನಾಕ್ಕೆ ಸಂಬಂಧಪಟ್ಟಂಥ ವ್ಯಾಕ್ಸಿನ್ಗಳು, ಔಷಧಿಗಳು, ಉಪಕರಣಗಳು ಇದರ ಮೇಲೆ ಇರತಕ್ಕಂಥ ಎಲ್ಲ ಪೇಟೆಂಟ್ ಮತ್ತು ಇತರ ನಿರ್ಬಂಧಗಳನ್ನು ತೆಗೆದುಹಾಕಿ ಮುಕ್ತಗೊಳಿಸಬೇಕು, ಎಲ್ಲ ದೇಶಗಳಲ್ಲೂ ಇವುಗಳು ಉತ್ಪಾದನೆ ಆಗೋದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಬೇಡಿಕೆಯನ್ನಿಟ್ಟು ಇವತ್ತು ನಾವು ಸ್ವದೇಶಿ ಜಾಗರಣ ಮಂಚಿಂದ ಆನ್ಲೈನ್ ಪೆಟಿಷನನ್ನು ನಾವು ಮಾಡಿ ಜನಗಳ ಸಿಗ್ನೇಚರ್ಗೆ ಕಳಿಸ್ತಾ ಇದ್ದೀವಿ. ತಾವೆಲ್ಲರೂ ಕೂಡ, ಈ ರಾಜ್ಯದ ಎಲ್ಲರೂ ಕೂಡ
ಆನ್ಲೈನ್ ಪೆಟಿಷನ್ ಗೆ ಸಹಿ ಹಾಕೋದರ ಮೂಲಕವಾಗಿ ಈ ಒಂದು ಚಳುವಳಿ ಏನಿದೆ ಇದಕ್ಕೆ ಬೆಂಬಲ ಕೊಡಬೇಕು ಆ ಮೂಲಕವಾಗ ಕೊರೋನಾದಿಂದ ಈ ವರ್ಷದ ಕೊನೆಯ ಒಳಗೆ ಡಿಸೆಂಬರ್ ಒಳಗೆ ನಾವೆಲ್ಲರೂ ಕೂಡ ಮುಕ್ತರಾಗೋದಕ್ಕೆ ನಾವು ಕೆಲಸ ಮಾಡಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ।